ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಎಷ್ಟು ಹೇಳಿದೇನೋ ಪರಮ್ಗೆ ಗೊತ್ತಿಲ್ಲ. ಪರಮ್ ಒಬ್ಬ ನಿರ್ದೇಶಕನಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ, ಅದು ಕಾಸ್ಟ್ಯೂಮ್ ಆಗಿರ್ಲಿ, ಮೇಕಪ್ ಆಗಿರ್ಲಿ, ಅಥವಾ ಆರ್ಟ್ನಲ್ಲಿ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರ್ಲಿ, ಭಾವನೆಗಳಾಗಿರ್ಲಿ, ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಎಷ್ಟೇ ಸರಿ ಆಗ್ತದೆ. ಅದೇ ನಾನು ಪರಮ್ಗೆ ಹೇಳ್ತೀನಿ, ಮಗು ಥರ ಹಠ ಮಾಡ್ತಾರೆ, ಅದು ಸತ್ಯ. ಬಟ್ ನಗು ಯಾವಾಗ್ಲೂ ಖಂಡಿತ ಇರುತ್ತೆ. ಅದು ಯಾವಾಗ ನಿಮ್ ಕೋಪಿಷ್ಟ ಆಗಿದ್ದು ನಾನು ನಿಜವಾಗ್ ನೋಡಿಲ್ಲ. ಅದೇನಾಗುತ್ತೆ ಗೊತ್ತಾರಮ್ಮ, ಟಿಆರ್ಪಿ ಬರೋ ದಿವಸದ ಇಂಟರ್ವ್ಯೂ ಕೇಳಿರ್ತೀನಿ, ಅವ್ರಿಗೆ ಟಿಆರ್ಪಿ ಟೆನ್ಷನ್ ಅಲ್ಲಿ ಇದ್ದಾಗ ಅವ್ರು ಪೋಸ್ಟ್ಪೋನ್ ಮಾಡಿ ಬೈದ್ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ. ಟಿಆರ್ಪಿಗೆ ಒಂದು ಭಾವನೆಗಳಿಗೆ ನಾನು ವ್ಯತ್ಯಾಸ ನೋಡಲೇ ಇಲ್ಲ. ಯಾಕೆಂದ್ರೆ ಗೆದ್ದಾಗ್ಲೂ ಪರಮ್ ಹಾಗೆ ಇರ್ತಮ್ಮ ಸೋತ್ ಒಂಥರ ಬೇಜಾರಾದಾಗ್ಲೂ ಹಾಗೆ ಇರ್ತೀನಿ ನಾನು. ಅಫ್ಕೋರ್ಸ್ ಹಠ ಇದೆ ನಾನು, ಅದು ಮಾತ್ರ ಸತ್ಯ. ಏನಾದ್ರು ಬೇಕು ಅಂದ್ರೆ ಅದು ಬೇಕು ಅಂದ್ರೆ, ಕಲಾವಿದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾದ್ರೆ ಅಮ್ಮ ಇದು ಬೇಕು ಬೇಕು ಅಂತ ಕೇಳುವಂತ ಇದೆ. ಆತರ ನಿರ್ದೇಶಕರಿದ್ದಾಗ ನಮ್ಗೂ ಕೂಡ ಇನ್ನೂ ಹೆಚ್ಚು ಏನಾದ್ರು ಮಾಡ್ಬೇಕು, ಇನ್ನೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಆಸೆಗಳಿದ್ದೇ ಇರುತ್ತೆ. ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್. ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮ್ ಇಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ. ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅಸಿಸ್ಟೆಂಟ್, ಅಸೋಸಿಯೇಟ್ ಕ್ಯಾಮ್ರಾಮನ್, ಎಲ್ಲಾ ಟೆಕ್ನಿಷಿಯನ್ಗಳು ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಆರ್ಟಿಸ್ಟ್ ಎಲ್ಲರೂ, ಮೊದಲನೇದಾಗಿ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವನ ಜೊತೆ ಆಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ. ಯಾಕಂದ್ರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ. ಆದ್ರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ, ಆದ್ರೂ ಲಾಸ್ಟ್ ಚೆನ್ನಾಗಿತ್ತು, ಬಟ್ ಚೆನ್ನಾಗಿ ಕಾಣಿಸ್ತಾಳೆ ಮೊದಲಾಗಿ. ಮತ್ತೆ ಅವರಿಬ್ರು ನನ್ನ ಮಕ್ಕಳಿಗೆ ಇಬ್ಬರಿದ್ದಾರೆ, ಅವರು ವೆರಿ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್. ತುಂಬಾ ಖುಷಿ ಅನಿಸ್ತು. ಇಡೀ ಫ್ಯಾಮಿಲಿ ನಮಗೆ ನಿಜವಾಗ್ಲೂ ಫ್ಯಾಮಿಲಿ ತರ ಬಾಂಡಿಂಗ್ ಆಗೋಗಿತ್ತು. ದಿನ ಶೂಟಿಂಗು ಮತ್ತೆ ಹೋಗ್ಬೇಕಾದ್ರೆ ಅದೇ ಬಾಂಡಿಂಗ್ ಅಲ್ಲಿ ಇತ್ತು. ಅದಾದ್ಮೇಲೆ ರಮೇಶ್ ಚಂದ್ರ ನಾನು ಅವತ್ತು ಹೇಳಿದೆ, ಅವನೊಂದು ಅಪಿಯರೆನ್ಸಸ್ ಆಗ್ತದೆ, ಗೆಟಪ್ ಒಂದು ಒಂದು ಶಾರ್ಟಿಂಗ್ ಬಂದ್ರೆ ಸಾಕು, ಸೂಪರ್ ಕಾಣಿಸ್ತೀಯ ರಮೇಶ. ಅಂಡ್ ಬೇರೆ ಗೆಟಪ್ ಅಲ್ಲಿ ಬಂದಿದ್ದಾರೆ ನೋಡಿ ಕರೆದು, ಇಲ್ಲ ಇತ್ತೀಚೆಗೆ ಹೀಗೆ ಬರ್ತಾನ ನಾನು, ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರ್ಲಿಲ್ಲ, ಬಹುಶಃ ಅದಿಲ್ಲ, ಶ್ರುತಿಯಿಂದಲೇ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಅವಳು ಶ್ರುತಿ ನಾಯ್ಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಎಲ್ಲರು, ಆಮೇಲೆ ಕೆ ಆರ್ ಜಿ ನೀನು ಹೇಳಿದೆಲ್ಲ ನಾನು ಲಕ್ಕಿ ಚಾರ್ಮಾಗೆ, ಕೆ ಆರ್ ಜಿ ಕೂಡ ಅವರಿಬ್ರು ಕಾರ್ತಿಕ್ ಮತ್ತೆ ಯೋಗಿ ಇಬ್ರು ಲಕ್ಕಿ ಚಾರ್ಮರು. ಅವ್ರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ, ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನಾನೆಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂತ ಒಂದು ಯೋಗ ಸಿಕ್ತು. ಇದು ಟ್ರೈಲರ್ ನಾನು ಧನಂಜಯ್ಗೆ ಕೇಳ್ತಿದ್ದೆ, ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸು, ನನಗೆ ಇದು ಗೊತ್ತಾಗಲ್ಲ. ಟೀಸರ್ ಚಿಕ್ಕದಾಗಿರುತ್ತೆ, ಟ್ರೈಲರ್ ದೊಡ್ಡದಾಗಿರುತ್ತೆ, ಅದೇ ಸಮಯ ಅಂತ ಹೇಳಿದ್ರು. ಅದೇ ಅದೇ, ಯಾಕಂದ್ರೆ ನಮ್ಗಿಲ್ಲ ಇದೆಲ್ಲ, ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಟೀಸರ್. ಈಗಂತೂ ತುಂಬಾ ಈ ತರದ ಈವೆಂಟ್ಸ್ ಜಾಸ್ತಿ ಆಗುತ್ತೆ, ನಿಮ್ಮನ್ನ ಆವಾಗ ಆವಾಗ ಭೇಟಿ ಮಾಡ್ತಾ ಇರ್ಬೋದು ಈ ತರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು. ಬಟ್ ತುಂಬಾ ತುಂಬಾ ಥ್ಯಾಂಕ್ಸ್. ನನಗೊತ್ತು ನೀವೆಲ್ಲರೂ ಪರಮ್ ನಿಮ್ಮ ಕುಟುಂಬದವನು, ಮೊದಲು ನಿಮ್ಮಿಂದಾನೇ ಜೀವನ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಪರಮ್ಗೆ ಯಾವಾಗಲೂ ಜೊತೆಯಾಗಿರ್ತೀರಿ, ಅವನಿಗೆ ಶಕ್ತಿ ಕೊಡ್ತೀರಿ, ಬೆಂತಿರ್ತೀರಿ ಅಂತ ಗೊತ್ತು. ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಂಡೇ ಮೆಚ್ಕೊಳ್ತೀರಿ. ನೀವಷ್ಟೇ ಅಲ್ಲ, ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ. ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್, ಅವರಿಗೂ ಮತ್ತೆ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಟಿಎಚ್ಗೆ ಸಿನಿಮಾ ಇಲ್ಲ ಅಂತಾರಲ್ಲ ಆತರ, ಆದ್ರೆ ಬೇಗ 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 ಸಿನಿಮಾಗಳು ಆಗ್ಬೇಕು ಅಂತ ಕೇಳ್ಕೊಂಡು ಆಲ್ ದಿ ಬೆಸ್ಟ್.